ಐದು ಮಕ್ಕಳು ಪಾರು. ವಿಜಯಪುರ ಜಿಲ್ಲೆಯ ಕೋಲ್ಹಾರ್ ಪಟ್ಟಣದ ಆಜಾದ್ ನಗರದ ವಾರ್ಡ್ ನಂಬರ್ 15ರ ಅಂಗನವಾಡಿಯಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿದ್ದು ಅದೃಷ್ಟವಶಾತ್ 25 ಮಕ್ಕಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಡುಗೆ ಮಾಡುವ ವೇಳೆ ಘಟನೆ ಸಂಭವಿಸಿದ್ದು ಸ್ಥಳೀಯರು ಬಂದು ಮಕ್ಕಳನ್ನ ರಕ್ಷಿಸಿದ್ರು. ಕೋಲ್ಹಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ. ಮೊದ್ಲೇನ್ ಲೀಕೇಜ್ ಇತ್ತೇನ್ರಿ? ಲೀಕೇಜ್ ಇರ್ಲಿಲ್ಲ ಸರ್. ನೀರ ಮಣ್ಣು ಆಮೇಲೆ ತನು ಅರಿವಿ ತನ್ನೊಂದು ಅರಿವಿ ಅದು ಎಲ್ಲ ಕೂಡಿ ಹಾಕಿ ಅದಕ್ಕ ಆರಿಸಕ್ ಪ್ರಯತ್ನ ಮಾಡ್ತಾರೆ. ಆರಿತ್ರಿ ಒಂದ 5-10 ನಿಮಿಷ ಅಂತ ಭಯಂಕರ ಬಂದ ಆಗ್ತೀನಿ. ಒಂದ್ ಅರ್ಧ ಗಂಟೆನ ಪೂರ ದಗ 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 ಎಲ್ಲಿ ರೂಮ್ ಹಾಕ್ತಾನೆ ನಾವು ತಿದ್ದು ಎಲ್ಲಾರು ಕೂಡಿ ಮತ್ತೆ ಬಂದ್ರಿ. ಎಲ್ಲಾರು ಬಂದು ಬಂದಿ ವ್ಯವಸ್ಥೆ ಕಾರಣ ಅಥವಾ ಜೋಯಾದಿಂದ ದಸರಾ ದೀಪಾವಳಿ ಸೂಪರ್ ಧಮಾಕಾ ಆಫರ್ ನಿಮಗಾಗಿ ಜೋಯಾ ಪ್ರಸ್ತುತ ಪಡಿಸುತ್ತಿದೆ. ಸೂಪರ್ ಧಮಾಕಾ ಕಡಿಮೆ ಬೆಲೆಯಲ್ಲಿ ಕಾರ್ ಡೆಕೋರೇಟ್ ಸಾಮಗ್ರಿಗಳು ನಿಮಗೆ ಲಭಿಸಲಿವೆ. ಕಾರ್ಗೆ ಸಂಬಂಧಪಟ್ಟ ಸಾಮಗ್ರಿಗಳು ಅತಿ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಸಮೇತ ಸಿಗುತ್ತವೆ. ಹಿಂದೆ ತ್ವರೆ ಮಾಡಿ. ವಿಜಯಪುರದಲ್ಲಿ ಒಂದು ಅದ್ಭುತ ಕಾರ್ ಡೆಕೋರ್ ಜೋಯಾ ಕಾರ್ ಡೆಕೋರ್. ನಿಮ್ಮ ಕಾರ್ ಕೇವಲ ಕಾರ್ ಅಲ್ಲ, ಅದು ನಿಮ್ಮ ಪರಿವಾರ. ಅದಕ್ಕಾಗಿಯೇ ಇಲ್ಲಿ ಕಾರಿಗೆಂದು ವಿಶೇಷ ಕಾರ್ ಅಲಂಕಾರಿಕ ಸಾಮಗ್ರಿಗಳು ದೊರೆಯುತ್ತವೆ. ಕಾರ್ಗೆ ಸಂಬಂಧಪಟ್ಟ ಎಲ್ಲ ಅಲಂಕಾರಿಕ ವಸ್ತುಗಳು ಇಲ್ಲಿ ಲಭ್ಯ. ಆಲ್ ಟೈಪ್ಸ್ ಆಫ್ ಮ್ಯೂಸಿಕ್ ಸಿಸ್ಟಮ್ಸ್, ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟಿಂಗ್, ಸೆಂಟರ್ ಲಾಕ್ಸ್, ಪವರ್ ವಿಂಡೋ, ಹೆಡ್ಲೈಟ್ ಪಾಲಿಶಿಂಗ್, ಆಲ್ ವೆಹಿಕಲ್ DRL ಲೈಟ್ಸ್, ಹಾರ್ನ್ಸ್, ಪರ್ಫ್ಯೂಮ್ಸ್, ಇಂಟೈರ್ ಕ್ಲೀನಿಂಗ್, ಆಲ್ ಕೈಂಡ್ಸ್ ಆಫ್ ಕಾರ್ ಆಕ್ಸೆಸರೀಸ್ ಆರ್ ಅವೈಲಬಲ್. ನಿಮ್ಮ ಕಾರ್ ಕೇವಲ ಕಾರ್ ಅಲ್ಲ, ಅದು ನಿಮ್ಮ ಪರಿವಾರ. ಅದಕ್ಕಾಗಿ ನಾವು ಅದರ ಕಾಳಜಿ ಮಾಡುತ್ತೇವೆ. ಬೆಂಕಿಗೆ ಆಹುತಿಯಾದ ಕಬ್ಬು. ಅಫ್ಜಲ್ಪುರ್ ತಾಲೂಕಿನ ಜೇವರ್ಗಿ ಗ್ರಾಮದ ಸುರೇಖಾ ಬ್ರಾದರ್ ಅವರ ಜಮೀನಿನಲ್ಲಿ ಹಾದು ಹೋದ ಮೇನ್ ಲೈನ್ ಶಾರ್ಟ್ ಸರ್ಕ್ಯೂಟ್ ಆಗಿ ಕರೆಂಟ್ ತಂತಿ ಕಟ್ಟಾಗಿ ಕಬ್ಬಿನ ಗದ್ದೆ ಮೇಲೆ ಬಿದ್ದ ಪರಿಣಾಮ 3 ಎಕರೆ 5 ಗುಂಟೆ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 4 ಲಕ್ಷ ರೂಪಾಯಿ ನಷ್ಟವಾಗಿದೆ. ಘಟನಾ ಸ್ಥಳಕ್ಕೆ ಅಫ್ಜಲ್ಪುರ್ ಅಗ್ನಿಶಾಮಕ ದಳದವರು ಬಂದು ಬೆಂಕಿ ನಂದಿಸಿದ್ರು. ಕೂಡಲೇ ಅಧಿಕಾರಿಗಳು ಈ ಬಡ ರೈತರಿಗೆ ಪರಿಹಾರ ದೊರಕಿಸಬೇಕೆಂದು ಭೀಮಾಶಂಕರ್ ಅವರು ತಮ್ಮ ಅಳಲನ್ನು ತೋಡಿಕೊಂಡ್ರು. ನೋಡ್ರಿ ಸರ, ಇದು ಕಬ್ಬ 4 ಎಕರೆ 4.5 ಎಕರೆ ಕಬ್ಬಿತ್ರಿ ಸರ್. ಇದು
ಇದು ಕಬ್ರಿ ನೋಡ್ರಿ, ಮ್ಯಾಗ ಮೇಲನ್ ಹೋಗ್ಯದ್ರಿ. ಮೇಲನ್ ಹೋಗಿ ಇದು ನಿರ್ಲಕ್ಷ್ಯದಿಂದ ನಮ್ಮ ಕಬ್ಬಿಗೆ ವೈರ್ ಸ್ವಲ್ಪ ಲೂಸ್ ಹಾಕಿಸಿಂದ್ರ ಅದು ಸ್ವಲ್ಪ ಶಾರ್ಟ್ ಸರ್ಕ್ಯೂಟ್ ಹಾಕಿಸಿಂದ್ರ ಅಲ್ಲ ಉರಿ ಬೆಂಕಿ ಹಾಕಿಸಿ ನಮ್ಮದು ಕಬ್ಬು ಸುಟ್ಟದ್ರಿ ಸರ. ಇದು ಬ್ಯಾಸ್ಗಿದ್ದಿಂದ ನಾವು ಕಂಡಾಪಟ್ಟಿ ಹೆರಣೆಗೆ ಕಸಾರಿ ಕಾತಾರಿ ಮತ್ತಂದ್ರೆ ಎಲ್ಲ ನೀರು ಸರ ಕೊಂಡು ತಂದು ಹಾಕಿದ್ದೀರಿ ಬ್ಯಾಸ್ಗಿದ್ದಿಂದ ಒಂದು ಟ್ಯಾಂಕರ್ಲೆ ರೀ. ಅದಕ್ಕಂದು 300,000 rupees ಇದಕ್ಕೆ ಖರ್ಚು ಬಂದ್ರಿ ಸರ. ಇದಕ್ಕೆ ನಮಗೆ ಏನರೇ ಪರಿಹಾರ ಕೊಡಬೇಕತ್ತೆ ನಿಮಗೆ ವಿನಂತಿ ಮಾಡಿ ಹೇಳ್ತೇವೆ ರೀ ಸರ. ನಮಗೆ ಸಹಾಯ ಮಾಡ್ಬೇಕ್ರಿ ಸರ್. ನಿಮ್ದಿಂದ ನಮಸ್ಕಾರ ಸರ್. ಶಾಲೆಯ ಅನ್ನ ಕದ್ದ ಖದೀಮರು. ವಿಜಯಪುರ ತಾಲೂಕಿನ ಸಾರ್ವಾಡ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸರ್ಕಾರಿ ಗೋಧಿ ಅಕ್ಕಿ ಕಳ್ಳತನವಾಗ್ತಾ ಇದೆ. 7 ಪ್ಯಾಕೆಟ್ ಅಕ್ಕಿ, 61 ಕೆಜಿ ಗೋಧಿ, 30 ಕೆಜಿ ತೊಗರಿ ಬೇಳೆ, 8 ಪ್ಯಾಕೆಟ್ ಎಣ್ಣೆ ಕಳ್ಳತನವಾಗಿದೆ. ಇದು 5ನೇ ಬಾರಿ ನಡೆದ ಕಳ್ಳತನವಾಗಿದ್ದು ಈ ಮುಂಚೆ ಟಿವಿ ಸಿಲಿಂಡರ್, 2 ಕಂಪ್ಯೂಟರ್, ಅಕ್ಕಿ ಬೇಳೆ, ವಿದ್ಯಾರ್ಥಿಗಳ ಬ್ಯಾಗ್ ಕಳ್ಳತನವಾಗಿತ್ತು. ಬಬ್ಲೇಶ್ವರ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇದಿಷ್ಟು ಇವತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿಟಿವಿ ನ್ಯೂಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.